ಆತ್ಮೀಯರೇ ನಮಸ್ಕಾರ. ಮಾಸ್ಟರಿಂಗ್ ಟೈಮ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ನಮ್ಮ ಜೀವನವನ್ನೇ ಆವರಿಸಿಕೊಂಡಿರುವ ಸಮಯ ಇವತ್ತು ಎಲ್ಲರೂ ಕೂಡ ಪರಿಗಣನೆಗೆ ತಗೋಬೇಕು. ನಮ್ಮ ಜೊತೆಗೆ ನಿರಂತರವಾಗಿ ಸಾಕ್ತಾ ಇರುವ ಸಮಯದ ಬಗ್ಗೆ ಅರಿಯಬೇಕು. ನೀವು ಈ ಸಮಯದ ಮಹತ್ವವನ್ನು ಅರಿತು ನಿಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು ಎನ್ನುವುದು ನಮ್ಮೆಲ್ಲರ ಬಯಕೆ. ಹಾಗಾಗಿ ನಾವು ಈಗಾಗಲೇ ವಾಟ್ಸ್ಆ್ಯಪ್ ಕೋರ್ಸ್ ಅನ್ನ ಆಂಗ್ಲ ಭಾಷೆಯಲ್ಲಿ ಶುರು ಮಾಡಿದ್ದೇವೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಸೋಲುಗಳಿಗೆ ಅಂಜಿದಿರಿ ಅಂತ ಎರಡು ಬ್ಯಾಚ್ ಮಾಡಿದ್ವಿ. ಈಗ ಮಾಸ್ಟರಿಂಗ್ ಟೈಮ್ ಒಂದು ಬ್ಯಾಚ್ ನಡೀತಾ ಇದೆ, ಮತ್ತೊಂದು ಬ್ಯಾಚು ಈಗ ಪ್ರತಿ ವಾರ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. 5 ದಿನಗಳ ಕಾಲ ನಿಮ್ನೆಲ್ಲ ಎಂಗೇಜ್ ಮಾಡ್ತಾ ಇರ್ತವೆ. ಆದ್ರೆ ನಮ್ಮ 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ನಲ್ಲಿರುವ ಸ್ನೇಹಿತರಿಗೆ ಈ ವಿಷಯನೇ ಕೊಟ್ಟೆ ನಾನು. ನಿಮ್ಮ ಪ್ರಕಾರ ಮಾಸ್ಟರಿಂಗ್ ಟೈಮ್ ಅಂದ್ರೆ ಏನು ಹೇಳಿ, ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಅಂತ ಹೇಳಿದ್ದೇನೆ. ನನಗಂತೂ ಸಮಯ ತುಂಬಾ ಪ್ರಿಯವಾದ ವಿಚಾರ ವಿಷಯ. ಸಮಯವನ್ನ ಅರಿತವರ ಬಾಳೆಲ್ಲವೂ ಕೂಡ ಆ ಬಾಳನ್ನ ಹಿಗ್ಗಿಸಿಕೊಳ್ಳಲಿಕ್ಕೆ, ಲಿವಿಂಗ್ ಲಾರ್ಜರ್ ದ್ಯಾನ್ ಲೈಫ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾದ್ರೆ ಈ ಸಮಯವನ್ನ ಅರಿತು ನಮ್ಮ ಬದುಕನ್ನ ಬದಲಾಯಿಸಿಕೊಳ್ಬಹುದೇ, ಪರಿವರ್ತನೆ ಮಾಡ್ಕೊಳ್ಬಹುದೇ ಅಂತ ಕೇಳಿದ್ರೆ ಖಂಡಿತವಾಗಿ ಹೌದು ಅನ್ನುವ ಉತ್ತರವೇ ನನ್ನದಾಗಿರುತ್ತೆ. ಮೊದಲನೇದಾಗಿ ನಮ್ಮ 73 ಇಯರ್ಸ್ ಯಂಗ್ ಮ್ಯಾನ್ ಕಲಂದರ್ ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಕೇಳೋಣ ಬನ್ನಿ. ಎಸ್ ಕಲಂದರ್ ನಮಸ್ಕಾರ. ನಮಸ್ಕಾರ. ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಸಮಯ ಅಂತೂ ಬಹಳ ಪ್ರಾಮುಖ್ಯತೆ ಇದೆ ಸರ್. ಸಮಯದ ಜೊತೆಗೆ ಹೋದ್ರೇನೆ ನಮ್ಮ ಜೀವನ. ಇಲ್ಲಿ ಸಮಯದ ಮಾಸ್ಟರಿಂಗ್ ಆಫ್ ಟೈಮು ಮತ್ತು ಮ್ಯಾನೇಜಿಂಗ್ ಆಫ್ ಟೈಮು ಎರಡು ನಾನು ಬೇರೆ ಅನ್ಕೊಂತೀನಿ ಸರ್. ಮ್ಯಾನೇಜಿಂಗ್ ಆಫ್ ಟೈಮ್ ಅಂತ ಹೇಳಿದ್ರೆ ನಮಗೆ ಏನು ಸಮಯ ಇದೆ ಅದನ್ನ ಯಾವ್ಯಾವ ಕೆಲ್ಸಕ್ಕೆ ಎಷ್ಟೆಷ್ಟು ಬಳಸ್ಕೋಬೇಕು ಅಷ್ಟೆಷ್ಟು ಬಳಸ್ಕೊಂಡ್ಬಿಡೋದು ಅಷ್ಟೇ. ಆದ್ರೆ ಮಾಸ್ಟರಿಂಗ್ ಆಫ್ ಟೈಮ್ ಅಂದ್ರೆ ನಾನು ಹೇಳ್ತೇನೆ ಅಂದ್ರೆ, ನೀವು 4 ಗಂಟೆಯಲ್ಲಿ ಮಾಡೋ ಕೆಲಸನ 3 ಗಂಟೆಯಲ್ಲಿ ಮಾಡಬೇಕು, 1 ಗಂಟೆ ಸಮಯ ಉಳಿಸ್ಬೇಕು. ಅದು ಅದು ಮಾಸ್ಟರಿಂಗ್ ಆಫ್ ದಿ ಟೈಮ್ ಸರ್. ಅದು ಬರೀ ಮ್ಯಾನೇಜ್ ಮಾಡೋದಲ್ಲ, ನಾವು ಕೆಲಸವನ್ನ ನೇರವಾಗಿ ನಾವು ತಾದ್ಯಾತ್ಮದಿಂದ ಮಾಡಿದ್ರೆ ಆ ಬೇರೆಯವರು 4 ಗಂಟೆಯಲ್ಲಿ ಮಾಡೋ ಕೆಲಸನ ನಾನು 3 ಗಂಟೆಗೆ ಮಾಡಬಹುದು. ನನಗೆ ಕೌಶಲ್ಯ ಇದ್ರೆ ಅದು ಸಾಧ್ಯತೆ ಇದೆ, ನನಗೆ ತಾದ್ಯಾತ್ಮತೆ ಇದ್ರೆ ಅದಕ್ಕೆ ಸಾಧ್ಯತೆ ಇದೆ, ನನಗೆ ನನ್ನ ಕೆಲಸದ ಬಗ್ಗೆ ಪ್ರೀತಿ ಇದ್ರೆ ಅದು ಸಾಧ್ಯತೆ ಇದೆ. ಅದು ಮಾಸ್ಟರಿಂಗ್ ಆಫ್ ದಿ ಟೈಮ್ ಸರ್. ನಾವು ಉದಾಹರಣೆಗೆ ಬೆಳಿಗ್ಗೆ ಹೊರಡ್ತೀವಿ ಎ ಬಿ ಸಿ ಡಿ ಇ ಅನ್ನೋ ಪ್ಲೇಸ್ಗಳಿಗೆ ಏನು ಕೆಲಸ ಮಾಡ್ಬೇಕು ಅಂತ, ನಾನು ಎ ಪ್ಲೇಸಿಗೆ ಹೋಗಿ ಜಡ್ ಪ್ಲೇಸಿಗೆ ಹೋಗಿ ಆಮೇಲೆ ಡಿ ಪ್ಲೇಸಿಗೆ ಬಂದು ಮತ್ತೆ ಇ ಪ್ಲೇಸಿಗೆ ಹೋಗಿ ಆಮೇಲೆ ಈ ಬಿ ಪ್ಲೇಸಿಗೆ ಬರ್ತೇನೆ ಅಂದ್ರೆ ಸಮಯ ಹಾಳಾಗುತ್ತೆ ಸರ್. ಅದನ್ನ ಕ್ರಮಬದ್ಧವಾಗಿ ಮಾಡ್ಕೊಂಡ್ರೆ ಮಾಡೋ ಕೆಲಸನ ಸಮಯನ ನಾವು ಉಳಿಸ್ಬಹುದು ಸರ್. ನೋಡಿ, ಕೆಲವರು ಏನ್ ಮಾಡ್ತಾರೆ ಸರ್, 3 ನಾರ್ಮಲ್ ಆಗಿ ಇರ್ತಾರೆ, ಇಬ್ರು ವ್ಯಕ್ತಿಗಳು, ಒಬ್ಬನು 7-8 ವರ್ಷದಲ್ಲಿ ಅವನು ಏನೋ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ, ವ್ಯವಹಾರ ಎಷ್ಟು ಬೆಳೆದು ಬಿಡ್ತದೆ ಅವನಿಗೆ. ಇನ್ನೊಬ್ಬನು ಅಲ್ಲೇ ಇರ್ತಾನ. ಅವನು ಯಾಕೆ ಅಂತ ಹೇಳಿದ್ರೆ ಅವನು ಸಮಯದ ಮೇಲೆ ಪ್ರಭುತ್ವ ಸಾಧಿಸಿರ್ತಾನ. ಅವನು ತನ್ನ ಕೆಲಸನ ಚಾಚು ಚಪ್ಪದೆ ಮಾಡಿರ್ತಾನೆ. ಯಾವುದೇ ನಕಾರಾತ್ಮಕ ಭಾವನೆಗಳಲ್ಲಿ ಯೋಚನೆ ಮಾಡಕ್ಕೆ, ಇಲ್ಲದೆ ಇರೋದ್ರ ಯೋಚನೆ ಮಾಡಕ್ಕೆ, ಕೆಲಸಕ್ಕೆ ಬರದೇ ಇರೋ ವಿಷಯಗಳು ಯೋಚನೆ ಮಾಡೋದನ್ನ ಮಾಡೋದಲ್ಲ ಸರ್. ಅವನು ಮಾತ್ರ ಆ ಸಮಯವನ್ನು ಸಮಯದ ಮೇಲೆ ಪ್ರಭುತ್ವ ಸಾಧಿಸ್ಕೊಳ್ಳೋದು ಅಂತ ಮಾಸ್ಟರಿಂಗ್ ಆಫ್ ದ ಟೈಮ್ ಅಂತ ಹೇಳಿದ್ರು. ನಮಸ್ಕಾರ ಸರ್. ಎಸ್ ಕಲಂದರ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಅರ್ಥೈಸಿದ್ದೀರಿ ಕೂಡ. ಮ್ಯಾನೇಜಿಂಗ್ ಟೈಮ್ ಅಂದ್ರೆ ಟೈಮ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋದು, ಆದ್ರೆ ಮಾಸ್ಟರಿಂಗ್ ಟೈಮ್ ಅಂದ್ರೆ ಆ ಸಮಯದ ಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಹಿಡಿತವನ್ನ ಪ್ರಭುತ್ವವನ್ನ ಸಾಧಿಸ್ಲಿಕ್ಕೆ ನಾವು ಹೊರಟಿರೋದು ಅಂತಾನೆ ಆಗ್ತದೆ. ಸೊ ಈ ಮಾಸ್ಟರಿಂಗ್ ಟೈಮ್ ವಿಚಾರ ತುಂಬಾ ಸೊಗಸಾದಂತಹ ವಿಚಾರ. ನಮ್ ಜೊತೆ ಇಳಕಲ್ಲಿನ ಮಲ್ಲಪ್ಪ ಬಿರಾದಾರ್ ಇದ್ದಾರೆ, ಅವರು ಈ ಮಾಸ್ಟರಿಂಗ್ ಟೈಮ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮಲ್ಲಪ್ಪ. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಎಲ್ಲ ಆತ್ಮೀಯರಿಗೆ. ಸಮಯ ಅನ್ನೋದು ಬಹಳ ಮಹತ್ವದ ವಿಷಯ. ಟೈಮ್ ಎಂದರೆ ಸಮಯ. ಜಗತ್ತು ಸಮಯದ ಸುತ್ತಲೂ ಓಡಾಟ ಇರುತ್ತದೆ ದಿನನಿತ್ಯ. ನಾವು ಹಣಕ್ಕಿಂತಲೇ ಹೆಚ್ಚು ಗೌರವ ಕೊಡೋದು ಸಮಯಕ್ಕೆ. ನಮ್ಮ ಬದುಕಿನಲ್ಲಿ ದಿನನಿತ್ಯ ನಾವು ಮಾಡುವ ಕೆಲಸ ಯಾವಾಗಲೂ ಒಂದು ಸಮಯದಲ್ಲಿ ಈ ಕೆಲಸವನ್ನು ನಿರ್ವಹಿಸ್ಬೇಕು, ಈ ಕೆಲಸವನ್ನು ಮುಗಿಸ್ಬೇಕು ಅಂತೇಳಿ ಕೇಳಿಸಿ ಒಂದು ಟೈಮ್ ಟೇಬಲ್ ಅನ್ನು ಹಾಕೋಬೇಕು. ಕಾಲ ಮತ್ತು ಸಮಯ ಯಾವಾಗ್ಲೂ ಒಂದೇ ಇದರ ಮುಂದೆ ಸಾಗ್ತಾ ಇರ್ತೈತೆ. ಅದ್ರೊಳಗ ನಮ್ಮ ಕೆಲಸವನ್ನು
ಇಷ್ಟೇ ಕೆಲಸ ಈ ಟೈಮ್ದಾಗ ಮಾಡ್ಬೇಕು, ಇಷ್ಟು ಕೆಲಸವನ್ನು ಈ ಸಮಯದಲ್ಲಿ ಮುಗಿಸ್ಬೇಕು ಅಂತೇಳಿ ನಮ್ಮ ಬದುಕಿನಲ್ಲಿ ಸಮಯಕ್ಕೆ ಗೌರವ ಕೊಟ್ಟಿದ್ದೆ ಅಂದ್ರೆ ನಾವು ಅನ್ಕೊಂಡಿದ್ದು ಯಶಸ್ವಿಗತ ಸಾಧ್ಯ ಇದೆ ಅಂತ ಹೇಳಿ ಸಮಯದ ಒಂದು ಮ್ಯಾನೇಜ್ಮೆಂಟ್ ಸಮಯದ ಒಂದು ವಾಷಿಂಗ್ ಟೈಮ್ ಅನ್ನು ತಿಳ್ಕೊಂಡು ಬದುಕನ್ನು ಸಾಗಿಸ್ಬೇಕಂತ ಹೇಳಿ. ನಮಸ್ಕಾರ ಸರ್. ಮಲ್ಲಪ್ಪ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಸಮಯಕ್ಕೆ ಗೌರವವನ್ನ ಕೊಟ್ಟರೆ ಇಡೀ ಸಮಾಜವೇ ನಮಗೆ ಗೌರವವನ್ನ ಕೊಡುತ್ತದೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕು. ಖಂಡಿತವಾಗಿ ನಾವೆಲ್ಲರೂ ಗೌರವ ಕೊಡೋಣ. ಆ ಗೌರವ ಕೊಡುವುದರ ಮೂಲಕ ನಾವು ಗೌರವವನ್ನ ಸಂಪಾದಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಗಂಗಾವತಿಯ ಹನುಮೇಶ್ ನಮ್ ಜೊತೆ ಇದ್ದಾರೆ. ಹನುಮೇಶ್ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಹಾಗೂಾರರಾದ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಹಾಗೂ ನನ್ನ ಎಲ್ಲಾ ಸ್ಪರ್ಧಾಳುಗಳಿಗೆ ನನ್ನ ಬೆಳಗಿನ ಅಂದ್ರೆ ಸಾಯಂಕಾಲದ ವಂದನೆಗಳನ್ನು ತಿಳಿಸುತ್ತಾ ಆ ಮಾಸ್ಟರಿಂಗ್ ಟೈಮ್ ಬಗ್ಗೆ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಲು ನಾನು ಇಷ್ಟಪಡ್ತೀನಿ. ನೋಡಿ, ಸಮಯ ಅಂದ್ರೆ ನಮ್ಮ ಸಮಯವನ್ನು ಗೌರವಿಸಿದರೆ ನಮ್ಮನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ. ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಸಮಯವು ಅತ್ಯಮೂಲ್ಯವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಸಾಧಕರ ಪ್ರತಿಯೊಬ್ಬರ ಜೀವನದಲ್ಲಿ ಸಮಯ ಅಂದ್ರೆ ಅತ್ಯಂತ ಅಮೂಲ್ಯವಾದಂತಹ ಒಂದು ಸಮಯ. ಅಂದ್ರೆ ನಾವು ಸಮಯವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂದ್ರೆ ಇಂತಿಷ್ಟು ಟೈಮು, ಒಂದು ಕೆಲಸ ಮಾಡ್ಲಿಕ್ಕೆ ಇಂತಿಷ್ಟು ಟೈಮು, ಆಮೇಲೆ ಓದ್ಲಿಕ್ಕೆ ಇಂತಿಷ್ಟು ಟೈಮು, ಹೀಗೆ ಸಮಯವನ್ನು ನಾವು ವಿಭಜನೆ ಮಾಡಿಕೊಂಡು ನಮ್ಮ ಜೀವನವನ್ನು ಏನಾಗುತ್ತೆ ಉತ್ತುಂಗಕ್ಕೆ ಕೊಂಡೊಯ್ಯಬಹುದು. ಅಂದ್ರೆ ಒಮ್ಮೆ ಸಾಧಕರ ಪಟ್ಟಿಯನ್ನು ತೆಗೆದು ನೋಡಿದಾಗ ಅವರು ಸಾಧಕರೆಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ ಸಮಯವನ್ನು ಉತ್ತಮವಾಗಿ ಪಾಲನೆ ಮಾಡಿದ್ದಾರೆ. ಸಮಯವನ್ನು ಪಾಲನೆ ಮಾಡಿ ತಮ್ಮ ಗೋಲನ್ನು, ತಮ್ಮ ಜೀವನದಲ್ಲಿ ಅಂದುಕೊಂಡಿರ್ತಕ್ಕಂಥ ಒಂದು ಆ ಗೋಲನ್ನು ಏನ್ ಮಾಡಿದ್ದಾರೆ, ಗುರಿಯನ್ನು ಮುಟ್ಟಿದ್ದಾರೆ. ಹೀಗಾಗಿ ಮಾಸ್ಟರಿಂಗ್ ಟೈಮ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ತುಂಬಾ ಸಂತೋಷ. ಹನುಮೇಶ್ ಅವರು ಕೂಡ ತುಂಬಾ ಚೆನ್ನಾಗಿ ನೀವು ವಿಚಾರವನ್ನ ಮಂಡಿಸಿದ್ದೀರಿ. ಇನ್ನು ನಮ್ಮ ಚಾರ್ಮಿಂಗ್ ಚೇರ್ಮನ್ ಚೆಂಗಲ್ರಾಯ್ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ಸರ್. ನಮಸ್ಕಾರ ಸರ್, ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಈ ಟಾಪಿಕ್ ಬಹಳ ಅದ್ಭುತವಾಗಿದೆ ಸರ್. ನಾವು ಸಮಯ ಹೇಗೆನ ನಿರ್ವಹಿಸಬಹುದು ಮತ್ತು ಸಮಯವನ್ನು ಹೇಗೆ ಉಳಿಸಬಹುದು, ಎರಡು ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಅನಿಸುತ್ತೆ ಪ್ರತಿಯೊಬ್ಬರು ನಿನ್ನೆ ಏನ್ ಮಾಡಿದೀವಿ, ನಾಳೆ ಏನ್ ಮಾಡ್ಬೇಕು, ಇವತ್ತು ಹೇಗೆ ಅನ್ನೋದನ್ನ ಅವರು ಪ್ರಯೋರಿಟೈಸ್ ಮಾಡಿಕೊಂಡು ಕೆಲಸವನ್ನು ತಿಳ್ಕೋಬೇಕು. ನಿನ್ನೆ ಇಂಥ ಇಂಥ ಸಮಯದಲ್ಲಿ ಈ ಕೆಲಸ ಮಾಡಿದ್ದೀನಿ ಅಂತ, ಆ ಸಮಯವನ್ನು ಇಷ್ಟರೊಳಗೆ ಮಾಡೋಕ್ಕೆ ಆಗತ್ತಾ ಇವತ್ತು ಅನ್ನೋದನ್ನ ಪ್ರಯೋರಿಟೈಸ್ ಮಾಡ್ಕೊಂಡ್ರೆ ಎಲ್ಲಿ ಸಮಯ ಉಳಿಸಬಹುದು ಅನ್ನೋದು ಗೊತ್ತಾಗುತ್ತೆ. ಕೆಲವರು ಅದನ್ನ ಪ್ರಯೋರಿಟೈಸ್ ಮಾಡ್ಕೊಳ್ಳೋದಿಲ್ಲ, ಆದ್ಯತೆ ಕೊಡೋದಿಲ್ಲ. ಯಾವ್ದು ಅರ್ಜೆಂಟು, ಯಾವ್ದು ಇಂಪಾರ್ಟೆಂಟು, ಏನ್ ಮಾಡ್ಬೇಕು ಅನ್ನೋದೆಲ್ಲ ಒಂದು ರಾಶಿ ಹಾಕೊಂಡ್ಬಿಟ್ಟು ಯಾವ್ದು ಮಾಡಕ್ ಹೋಗೋದಿಲ್ಲ. ಅದು ಆತರ ಮಾಡಬಾರ್ದು. ನಾವು ಯಾವಾಗ್ಲೂ ಅದ ಆದ್ಯತೆಯ ಕಡೆ ಗಮನ ಕೊಡ್ಬೇಕು. ಮತ್ತೆ ಒಂದು ಒಂದು ಕಡೆ ನಾವು ಹೋದಾಗ, ಒಂದು ಚಿಕ್ಕಪೇಟೆಗೆ ಹೋದ್ರೆ ಆ ಮಾರ್ಗದಲ್ಲಿ ಬರ್ತಕ್ಕಂತ ಎಲ್ಲ ಕೆಲಸಗಳೆಲ್ಲ ನಾನು ಏನ್ ಮುಗಿಸ್ಕೋಬಹುದು, ಬ್ಯಾಂಕ್ ಕೆಲಸ ಮುಗಿಸ್ಕೋಬಹುದು, ಪರ್ಚೇಸಿಂಗ್ ಮಾಡ್ಕೋಬಹುದು, ಶಾಪಿಂಗ್ ಮಾಡ್ಕೋಬಹುದು, ಎಲ್ಲಾ ಮಾಡ್ಕೊಂಡು ಬಂದ್ರೆ ಆಗತ್ತೆ. ಒಂದೊಂದು ಕೆಲಸಕ್ಕೆ ಒಂದೊಂದು ಕಡೆ ಹೋದ್ರೆ ನಾನು ಆ ಕೆಲಸವನ್ನ 4-5 ದಿವಸ ಮಾಡ್ಬೇಕು, ಆವಾಗ ನನಗೆ ಎಲ್ಲಿ ಸಮಯ ಉಳಿತದೆ, ಉಳಿಯಕ್ಕಾಗಲ್ಲ. ಆದ್ದರಿಂದ ನಾವು ಯಾವ ಕೆಲಸವನ್ನು ಯಾವ ಮಾರ್ಗದಲ್ಲಿ ಎಲ್ಲಿ ಹೋಗ್ತಾ ಇದ್ವಿ, ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ಸ್ಕೆಚ್ ಆಗಿ ಇಟ್ಕೋಬೇಕು. ಮತ್ತೆ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಸರ್. ಎಲ್ರು ಒಂದು ರಾಶಿ ಹಾಕೊಂಡು ನಾನು ನೋಡಿದ್ರೆ ಟೇಬಲ್ ತುಂಬಾ ಹರ್ಕೊಂಡಿರ್ತಾರೆ, ಒಂದು ಕೆಲಸ ನಮ್ಮ ಕಡೆ ಇದು ಆಗೋದಿಲ್ಲ, ಬಲಗಡೆದು ಆಗೋದಿಲ್ಲ. ಆದ್ರಿಂದ ರಾಶಿ ಹಾಕೊಂಡು ಕೂತಿರ್ತಾರೆ, ಅದು ಕೆಲಸ ಆಗೋದಿಲ್ಲ. ನಾವು ಪ್ರಯೋರಿಟೈಸ್ ಮಾಡ್ಕೊಂಡು ಯಾವ ಸಮಯದಲ್ಲಿ ಎಷ್ಟು ನಿಮಿಷದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅದನ್ನ ಕೆಲಸ ಮುಗಿಸ್ಬೇಕು. ನಮ್ಮ ಬಾಸೊಬ್ರು ಹೇಳ್ತಾ ಇದ್ರು, ಏನೇ ಕೆಲಸ ಆದ್ರೂ ಮಾಡಿ ಮಿಸಾಕು ಅಂತ, ಖತಮ್ ಕರೋ ಅಂತ ಹೇಳ್ತಾ ಇದ್ರು. ಅದನ್ನ ಮಾಡಿಸಿ ಮುಗಿಸ್ಬೇಕು, ಅದನ್ನ ಪೆಂಡಿಂಗ್ ಮಾಡ್ಕೊಂಡು ಪ್ರೊಕ್ಯಾಸ್ಟ್ ಮಾಡ್ಕೊಂಡು ಮುಂದೂಡೋದು ಮಾಡಬಾರ್ದು ಅನ್ನೋದು. ಮತ್ತೆ ಕೆಲವೊಂದ್ಸಲಿ ನಾವು ಎಲ್ಲಿ ಎಸ್ ಅನ್ಬೇಕು, ಎಸ್ ಅನ್ಬೇಕು, ನೋ ಅನ್ಬೇಕು, ನೋ ಅನ್ಬೇಕು ಸರ್. ಒಂದೇ ಸಲ ನಾವ್ ಎಲ್ಲದಕ್ಕೂ ಎಸ್ ಅಂತ ಹೇಳಿದ್ರೆ ಕೆಲವು ಕೆಲಸಗಳು ಮಾಡ್ಲಿಕ್ಕಾಗಲ್ಲ, ಇದು ವರ್ಕ್ ಸಿಚುವೇಶನ್ ಅಲ್ಲಿ ಬರುತ್ತೆ ಅಂತ ಹೇಳಕ್ ಹೇಳ್ತೀನಿ. ಮತ್ತೆ ನಾವು ಏನೇನು ಮಾಡಿರ್ತೀವಿ ಅವನ್ನ ನಾವೊಂದು ತಿರುಗಿ ನಾವು ನೋಡ್ಲಿಕ್ಕೆ ಮನಗೈಸು, ಅದನ್ನ ಆರ್ಗನೈಸ್ ಆಗಿ ಮಾಡ್ಕೊಂಡು ಫೈಲ್ಸ್ ಮಾಡ್ಕೊಂಡು ಆ ವಿಷಯಗಳನ್ನ ಶೇಖರಣೆ ಮಾಡ್ಕೊಂಡ್ರೆ ಬಹಳ ಇಂಪಾರ್ಟೆಂಟು. ಮತ್ತೆ ಏನೇನು ಡಿಸ್ಟ್ರಾಕ್ಷನ್ಸ್ ಬರುತ್ತೆ ನಮ್ಮ ಕೆಲಸದಲ್ಲಿ, ನಮ್ಮ ನಿರ್ವಹಣೆಯಲ್ಲಿ ಸಮಯ ಉಳಿಸೋದ್ರೊಳಗೆ ಅನ್ನೋದನ್ನ ಆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಡಿಮೆ ಮಾಡಿಬಿಟ್ರೆ ನಮ್ಮ ಸಮಯವನ್ನು ಉಳಿಸಬಹುದು, ನಮ್ಮ ಸಮಯವನ್ನು ಕಂಟ್ರೋಲ್ಗೆ ತರಬಹುದು ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ನಮಸ್ಕಾರ. ಸ್ನೇಹಿತರೆ, ಮಾಸ್ಟರಿಂಗ್ ಟೈಮ್ ಬಗ್ಗೆ ನಮ್ಮೆಲ್ಲ ಸ್ನೇಹಿತರುಗಳನ್ನ ಮಾತಾಡಿದ್ದನ್ನ ಕೇಳಿದ್ರಿ, ಹೇಗೆ ಅನ್ನಿಸ್ತು ನಿಮ್ಗೆ? ದಯಮಾಡಿ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಮೂಲಕ ನಿಮ್ಗೆ ಮತ್ತಷ್ಟು ಏನಾದ್ರು ಪ್ರಶ್ನೆಗಳಿದ್ರು ಪ್ರಶ್ನೆಗಳನ್ನ ಕೇಳಿ. ಯಾವಾಗ್ಲೂ ಕಾಮೆಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಡೆಫಿನೆಟ್ ಆಗಿ ನಿಮ್ಗೆ ಉತ್ತರ ವಾಪಸ್ ಸಿಗುತ್ತೆ. ಕಾಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ರೆ ನಿಮ್ಮ ಬರವಣಿಗೆ ಶೈಲಿ, ನಿಮ್ಮ ಚಿಂತನಾ ಲಹರಿ, ಚಿಂತನಾ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಬಿಸ್ನೆಸ್ ರಿಸ್ಕ್ ಟೇಕರ್ ಚಾನಲ್ನ
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ನಮಸ್ಕಾರ, ಆಲ್ ದಿ ಬೆಸ್ಟ್ ಯು.